ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ సర్వవేదాంత సిద్ధాంతం గోచరం తమగోచరం గోవిందం పరమానందం సద్గురుం ప్రణతోస్మయం. ప్రతినిత్యవు నావు మాతన్నాడువాగ అనేక శబ్దాలను నావు మధ్య మధ్య నెనపు మాడికొళ్ళువంతద్దు రూఢియాగి బిట్టిది. అదే రీతియాగి బ్రహ్మ అంత హేళువంత శబ్దవన్ను కూడా నావు కెలవు సందర్భగళల్లి నావు ఉపయోగ మాడువంతద్దు నావు కాణ్తేవి. హాగాద్రే ಆ ಬ್ರಹ್ಮ ಅಂತ ಹೇಳುವಂಥ ಶಬ್ದದ ಅರ್ಥ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ ಅದು ಊಹೆಗೆ ನಿಲಕದ್ದು, ಅನಂತವಾದದ್ದು, ಬಹಳ ವಿಶಾಲವಾದದ್ದು, ಬ್ರಹ್ಮಾಂಡದಷ್ಟೇ ಅದು ಬೆಲೆಯುಳ್ಳದ್ದು, ಪ್ರಭಾವವುಳ್ಳದ್ದು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾದರೆ ಆ ಬ್ರಹ್ಮ ಅಂತ ಹೇಳುವ ಶಬ್ದವನ್ನು ಒಬ್ಬ ಒಳ್ಳೆಯ ಸಂಗೀತವನ್ನು ಸಿದ್ಧಿಸಿಕೊಂಡವನನ್ನು ಕೂಡ ನಾವು ಆತನನ್ನು ನಾದಬ್ರಹ್ಮ ಅಂತೇಳಿ ಕರೀತೇವೆ. ಹಾಗೆ ಒಳ್ಳೆಯ ವೇದವನ್ನು ಕಲಿತು ಅದನ್ನು ಸಿದ್ಧಿಸಿಕೊಂಡವನನ್ನು ನಾವು ವೇದ ಬ್ರಹ್ಮ ಅಂತ ಕರೀತೇವೆ. ಹೀಗೆ ಜ್ಞಾನಿಯಾದವನನ್ನು ಆತ ಒಬ್ಬ ಬ್ರಹ್ಮ ಅಂತ ಹೇಳಿ ಕರೆಯುವಂಥದ್ದು ಉಂಟು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆಕೊಂಡವರನ್ನು ನಾವು ಆತ ಒಬ್ಬ ಬ್ರಹ್ಮ ಅಂತ ಹೇಳಿ ನಾವು ಮಧ್ಯದಲ್ಲಿ ಅದಕ್ಕೊಂದು ಉಪಮೆಯನ್ನು ಸೇರಿಸುವಂಥದ್ದು ನಾವು ಕಾಣ್ತೇವೆ. ಹಾಗೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾವು ಅನ್ನಬ್ರಹ್ಮ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ ಈ ಎಲ್ಲ ವಿಶೇಷತೆಗೂ ಕೂಡ ಆ ಮೂಲ ವಸ್ತು ಅಂತ ಹೇಳುವಂಥದ್ದು ಆ ಭಗವಂತನಾದಂಥ, ಸೃಷ್ಟಿಗೆ ಅಧಿಕಾರಿಯಾಗುವಂಥ, ಸೃಷ್ಟಿಯ ಅಧಿದೇವತೆಯಾದಂತಹ ಪರಬ್ರಹ್ಮ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಒಂದು ಮಣ್ಣಿನಿಂದ ನಾವು ಅನೇಕ ಪಾತ್ರೆಗಳನ್ನು ನಾವು ಸಿದ್ಧಪಡಿಸಬಹುದು. ಒಂದು ಚಿನ್ನದಿಂದ ಅನೇಕ ಆಭರಣಗಳನ್ನು ನಾವು ಸಿದ್ಧಪಡಿಸಬಹುದು. ಒಂದು ಮೂಲವಾದಂಥ ಕಬ್ಬಿಣದಿಂದ ಅನೇಕ ಯಂತ್ರಗಳನ್ನು, ಅನೇಕ ಸಾಮಗ್ರಿಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ. ಅದೇ ರೀತಿಯಾಗಿ ಮೂಲ ಪುರುಷನಾದಂತಹ ಬ್ರಹ್ಮನಿಂದ ನಾವು ಉಳಿದ ಎಲ್ಲವನ್ನು ನಾವು ಅಭಿವೃದ್ಧಿಯನ್ನು ಪಡಿಸುವಂಥದ್ದು ಆತನಿಂದಲೇ ಈ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಯಾದದ್ದು. ಹಾಗಾಗಿ ಈ ಅನ್ನಬ್ರಹ್ಮ ಅಂತೇಳುವಂಥದ್ದು ಮನುಷ್ಯನ ಜೀವನದಲ್ಲಿ ಅತ್ಯಂತ ವಿಶೇಷವಾದದ್ದು. ಹಾಗಾಗಿ ಹಿಂದೆ ಸುಸಂಸ್ಕೃತರಾದವರು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಎಂಬುದಾಗಿ ನಾವು ಊಟವನ್ನು ಮಾಡುವ ಮುಂಚೆ ಆ ಅನ್ನಬ್ರಹ್ಮನನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಸೇವಿಸುವಂಥದ್ದು, ಆಹಾರವನ್ನು ತಿನ್ನುವಂಥದ್ದು ನಾವು ಕಾಣಬಹುದು. ಹಾಗಾದರೆ ಯಾಕೆ ಇಷ್ಟೊಂದು ಬೆಲೆ ನಾವು ಆ ಆಹಾರಕ್ಕೆ ಕೊಡಬೇಕು ಅದನ್ನು ನೋಡುವುದಾದರೆ ಇಲ್ಲಿ ಮುಖ್ಯವಾಗಿ ಈ ಪ್ರಪಂಚದ ಸೃಷ್ಟಿಗೆ ಭಗವಂತನು ಹೇಗೆ ಕಾರಣನಾಗುತ್ತಾನೋ ಅದೇ ರೀತಿ ಈ ಜೀವಿಯು ಬದುಕಬೇಕಾದರೆ ಆ ಜೀವಿ ಅಂತೇಳುವಂಥದ್ದು ಸುಲಲಿತವಾಗಿ ತನ್ನ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗಬೇಕಾದರೆ ಆಹಾರ ಅಂತೇಳುವಂಥದ್ದು ಬೇಕು. ಆಹಾರ ಅಂತೇಳುವಂಥದ್ದು ಇಲ್ಲದಿದ್ದರೆ, ಮನುಷ್ಯನಾಗಲಿ ಯಾವುದೇ ಜೀವಿಯಾಗಲಿ ಆಹಾರವನ್ನು ಸೇವಿಸದಿದ್ದರೆ ಅಲ್ಲಿ ಒಂದು ರೀತಿಯಾದಂಥ ಸಂಕಟಕ್ಕೆ, ಯಾತನೆಗೆ ತುತ್ತಾಗುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ಜಗತ್ತಿನಲ್ಲಿ ಈ ಅನ್ನ ಅಂತ ಹೇಳುವುದಕ್ಕೆ ಜನರು ಬಹಳಷ್ಟು ಕೆಲಸಗಳನ್ನು ಮಾಡುವಂಥದ್ದು, ಬಹಳಷ್ಟು ಕಾರ್ಯಗಳನ್ನು ಮಾಡುವಂಥದ್ದು. ಹಾಗಾಗಿ ಎಲ್ಲವೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬುದಾಗಿ ದಾಸರು ಕೂಡ ಅದನ್ನು ಹಾಡಿದ್ದಾರೆ, ಹೊಗಳಿದ್ದಾರೆ. ಇದನ್ನೆಲ್ಲ ನಾವು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಹಾಗಾಗಿ ಅನ್ನ ಅಂತ ಹೇಳುವ ವಿಚಾರಕ್ಕೆ ಜೀವಿಯು ಬಹಳ ಪ್ರಾಮುಖ್ಯವಾದಂತಹ ಬೆಲೆಯನ್ನು ಅಥವಾ ಅದಕ್ಕೆ ಬೇಕಾದಂಥ ಚಟುವಟಿಕೆಗಳನ್ನು ನಡೆಸುವುದನ್ನು ನಾವು ದಿನನಿತ್ಯವೂ ಕಾಣುತ್ತೇವೆ. ಹಾಗಾಗಿ ಜಗತ್ತಿನಲ್ಲಿ ಅನ್ನವಾಗದಂಥ ವಸ್ತುಗಳು ಯಾವುದೂ ಇಲ್ಲ. ನಾವು ತಿನ್ನುವಂಥ ಆಹಾರ, ಅದು ಅಕ್ಕಿಯಾಗಲಿ, ಗೋಧಿಯಾಗಲಿ, ಬೇಳೆ, ತರಕಾರಿ ಇತ್ಯಾದಿಗಳು ಯಾವುದೇ ಇರಲಿ, ಅದು ಅನ್ನವೇ ಆಗಿರುತ್ತದೆ. ಆದರೆ ಅದು ಮನುಷ್ಯನಿಗೆ ಮಾತ್ರ. ಆದರೆ ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳು ಇರುವಂಥ ಸಂದರ್ಭದಲ್ಲಿ ಆ 84 ಲಕ್ಷ ಜೀವರಾಶಿಗಳು ಕೂಡ ಎಲ್ಲವೂ ಕೂಡ ಅಕ್ಕಿಯ ಗೋಧಿಯ ಮತ್ತೊಂದು ತಿಂದು ಜೀವಿಸುವುದಲ್ಲ. ಹಾಗಾದರೆ ಪ್ರಾಣಿ ಪಕ್ಷಿಗಳು ಕೂಡ ಆಹಾರವನ್ನು ತಿಂದೇ ಜೀವಿಸುವಂಥದ್ದು. ತ್ಯಾಜ್ಯ ವಸ್ತುಗಳು ಕೂಡ ಅದು ಆಹಾರವೇ ಆಗುತ್ತದೆ. ಅದನ್ನು ಕ್ರಿಮಿ ಕೀಟ ಜಂತುಗಳು ಆ ತ್ಯಾಜ್ಯ ವಸ್ತುವನ್ನು ತಿಂದು ಜೀವಿಸುವಂಥದ್ದು ಕಾಣ್ತೇವೆ. ಹಾಗೆ ಮರ ಗಿಡಗಳು
ಮಣ್ಣನ್ನೇ ತಮ್ಮ ಆಹಾರವನ್ನಾಗಿ ಉಪಯೋಗಿಸುವುದನ್ನು ಕಾಣ್ತೇವೆ. ಹಾಗೆ ಗೆದ್ದಲು ಗಿಡವು ಗಿಡವನ್ನು ತಿಂದು ಮರವನ್ನು ತಿಂದು ಅದು ಜೀವಿಸುವಂಥದ್ದು. ಪ್ರಾಣಿಗಳು ಮತ್ತೊಂದು ಪ್ರಾಣಿಯನ್ನು, ಪಕ್ಷಿಗಳು ಕೀಟಗಳನ್ನು, ಹಾಗೆ ಸಣ್ಣ ಮೀನು ದೊಡ್ಡ ಮೀನನ್ನು ಹಿಡಿದು ತಿನ್ನುವುದನ್ನು ನಾವು ಕಾಣ್ತೇವೆ. ಹೀಗೆ ಪ್ರಪಂಚದಲ್ಲಿ ಎಲ್ಲವೂ ಅದು ಅನ್ನಮಯವೇ. ಪ್ರಳಯ ಕಾಲದಲ್ಲಿ ಈ ನಮ್ಮನ್ನು ಧರಿಸಿದಂತಹ ಭೂಮಿಯಾಗಲಿ, ಚಂದ್ರನಾಗಲಿ, ಈ ತಾರಾವಳಿಗಳಾಗಲಿ, ಅವೆಲ್ಲವೂ ಕೂಡ ಆ ಮೃತ್ಯುವಿಗೆ, ಕಾಲನಿಗೆ ಅದು ಆಹಾರವಾಗುವಂಥದ್ದು. ಹಾಗಾಗಿ ಈ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಇರುವ ಯಾವ ವಸ್ತುಗಳು ಕೂಡ ಅನ್ನವಾಗದೇ ಇರಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವುದಾದರೂ ಒಂದು ರೂಪದಲ್ಲಿ ಅದು ಅನ್ನ ಆಹಾರ ರೂಪದಲ್ಲಿ ಅದು ಉಂಟಾಗುತ್ತದೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ. ಅಂತೆಯೇ ಯಾರನ್ನೇ ಆಗಲಿ ಅಥವಾ ಯಾವುದೇ ಜೀವನೇ ಆಗಲಿ, ನಾವು ಸಂತೃಪ್ತಿ ಪಡಿಸಬೇಕಾದರೆ, ತೃಪ್ತಿಯನ್ನು ಪಡಿಸಬೇಕಾದರೆ, ಅನ್ನಕ್ಕಿಂತ ಮುಖ್ಯವಾದು ಅಥವಾ ಆಹಾರವನ್ನು ನೀಡುವಂತಹ ವಿಚಾರದಲ್ಲಿ ಸಂತೃಪ್ತಿಯನ್ನು ನಾವು ಕಾಣಬಹುದು. ಒಂದು ಶ್ವಾನವೇ ಆಗಲಿ, ನಾವು ಯಾವತ್ತೋ ಒಂದು ತುತ್ತು ಅನ್ನವನ್ನು ಅದಕ್ಕೆ ಕೊಟ್ಟಿತುಂತಾದರೆ, ಆಹಾರವನ್ನು ಕೊಟ್ಟಿತುಂತಾದರೆ, ಅದು ನಮ್ಮನ್ನು ಕಂಡಾಗಲೆಲ್ಲವೂ ಅದು ತನ್ನ ಪ್ರೀತಿಯನ್ನು ತೋರಿಸ್ತದೆ. ಅದಕ್ಕೆ ಮುಖ್ಯ ಕಾರಣ ನಾವು ನೀಡಿದಂಥ ಆಹಾರ. ಅದೇ ರೀತಿ ಈ ಮನುಷ್ಯನಿಗೆ ತೃಪ್ತಿಯನ್ನು ನೀಡಬೇಕಾದರೆ ಅದು ಅನ್ನದಿಂದ ಮಾತ್ರ ಸಾಧ್ಯ, ಊಟವನ್ನು ನೀಡುವುದರಿಂದ ಮಾತ್ರ ಸಾಧ್ಯ. ಒಂದು ಮಾತಿದೆ, ಒಬ್ಬ ರಾಜನ ಆಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಬಂದು ದನಕನಕಗಳನ್ನು ಕೇಳ್ತಾನಂತೆ, ನಾನು ಬಹಳಷ್ಟು ಬಡವನಾಗಿದ್ದೇನೆ, ನನ್ನ ದಾರಿದ್ರ್ಯವನ್ನು ನೀಗಿಸಲಿಕ್ಕೆ ನೀವು ಏನಾದರೂ ಚಿನ್ನವನ್ನು ಏನಾದರೂ ಕೊಡಬೇಕು ಅಂತ. ಆಗ ರಾಜ ಆ ಕೋಶಾಧಿಕಾರಿಯನ್ನು ಕರೆದು ಈ ಬ್ರಾಹ್ಮಣನಿಗೆ ಬೇಕಾದಷ್ಟು ಅಲ್ಲಿ ಸ್ವರ್ಣ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮತಿ ಕೊಡುವಂತ. ಆತನನ್ನು ಕರೆದುಕೊಂಡು ಹೋಗಲಾಗಿ ಆತ ತನಗೆ ಹೊರಲಿಕ್ಕೆ ಆಗದಷ್ಟು ಆ ಸ್ವರ್ಣವನ್ನು ಹೊತ್ತುಕೊಂಡು ಹೊರಕ್ಕೆ ಬೀಳುವಾಗಲೂ ಅವನ ಮುಖದಲ್ಲಿ ತೃಪ್ತಿ ಅಂತ ಹೇಳುವಂಥದ್ದು ಕಾಣ್ತಾ ಇಲ್ಲ. ಯಾಕಂದರೆ ಅವನ ಮನಸ್ಸಿನಲ್ಲಿ ಬರ್ತಾ ಇತ್ತು, ನನ್ನ ಜೊತೆಯಲ್ಲಿ ರಾಜ ಇಷ್ಟೊಂದು ಕೊಡುವವನಿದ್ದಂತಾದರೆ ನಾನು ಮಡದಿಯನ್ನು ಕರ್ಕೊಂಡು ಬರ್ಬೋದಿತ್ತು, ಮಗನನ್ನು ಕರೆದುಕೊಂಡು ಬರ್ಬೋದಿತ್ತು, ಅವರಿಂದಲೂ ಬೇಕಾದಷ್ಟು ಈ ಸ್ವರ್ಣ ನಾಣ್ಯಗಳನ್ನು ಹೊರಿಸಬಹುದಿತ್ತು. ಈ ರೀತಿಯಾದ ಚಿಂತನೆಯು ಆತನ ಮನಸ್ಸಿನಲ್ಲಿ ಕಾಣುತ್ತಿತ್ತೆ ಹೊರತು ರಾಜ ಇಷ್ಟು ಕೊಟ್ಟನಲ್ಲ ಎಂಬಂಥ ತೃಪ್ತಿ ಕಾಣ್ತಿಲ್ಲ. ಅದೇ ಒಬ್ಬನಿಗೆ ಉಣವಡಿಸಿದರೆ, ಆತನಿಗೆ ಪಂಚಭಕ್ಷ ಪರಮಾನ್ನವನ್ನು ಉಣಿಸಿದ ನಂತರ ಆತ ತಿಂದು ತೃಪ್ತಿಯನ್ನು ಪಡುವಂಥದ್ದು ನಾವು ಕಾಣ್ತೇವೆ. ಯಾಕಂದರೆ ಮತ್ತೆ ಆತನಿಗೆ ಬಡಿಸಬೇಕು ಅಂತ ಹೇಳಿದರೂ ಆತನಿಗೆ ತಿನ್ನಲಿಕ್ಕಾಗುದಿಲ್ಲ, ಸಾಕು ಈಗ ಸಾಕು ಅಂತೇಳುವ ತೃಪ್ತಿ ಕಾಣ್ತದೆ. ಹಾಗಾಗಿ ಅಲ್ಲಿ ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಯಾರಿಗಾದರೂ ಅನ್ನವನ್ನು ಹಾಕಿದರೆ ಆ ಅನ್ನವನ್ನು ಉಣ್ಣುವವನಿಗೂ ಮತ್ತು ಅನ್ನವನ್ನು ಉಣಬಡಿಸಿದವನಿಗೂ ಅಲ್ಲಿ ತೃಪ್ತಿ ಅಂತ ಹೇಳುವಂಥದ್ದು ನಾವು ಕಾಣ್ತೇವೆ. ಯಾಕಂದರೆ ಸಹಜವಾಗಿ ಅವನು ತೃಪ್ತಿ ಪಡೆದುಕೊಳ್ಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವನ ಮುಖದಲ್ಲಿರುವಂಥ ತೃಪ್ತಿಯನ್ನು ಕಂಡು ಆ ಅನ್ನವನ್ನು ಹಾಕಿದವನ ಮನಸ್ಸಿನಲ್ಲೂ ಆ ತೃಪ್ತಿ ಅಂತ ಹೇಳುವಂಥದ್ದು ಬರ್ತದೆ. ಹಾಗಾಗಿ ಪ್ರತ್ಯಕ್ಷವಾಗಿ ಕಾಣುವಂತಹ ಫಲ ಅಂತ ಹೇಳಿದರೆ ಅದು ಅನ್ನ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರವೇ ಅನ್ನವನ್ನು ಅನ್ನಬ್ರಹ್ಮ ಅಂತ ಹೇಳಿ ಹಿಂದಿನವರು ಕರೆದರು. ಈ ರೀತಿಯಾಗಿ ನಾವು ಯಾವುದೇ ಶ್ರೇಯಸ್ಸಿಗಾಗಿ, ಮನುಷ್ಯನಿಗೆ ಕಷ್ಟ ಕಾರ್ಪಣ್ಯಗಳು ಬರುವಂಥದ್ದು, ಗ್ರಹಚಾರ ಅಂತೇಳುವಂಥದ್ದು ಇರುವಂಥದ್ದು, ಇವೆಲ್ಲವನ್ನು ಕಳೆದುಕೊಳ್ಳುವುದಕ್ಕಾಗಿ ಮನುಷ್ಯ ತನ್ನ ಶ್ರೇಯಸ್ಸಿಗಾಗಿ ಹೋಮ, ತಪ ಜಪ ಇತ್ಯಾದಿಗಳನ್ನು ಆಚರಿಸುವುದನ್ನು ನಾವು ದಿನನಿತ್ಯವೂ ಕೇಳ್ತೇವೆ. ಹಾಗಾದರೆ ಕೇವಲ ಹೋಮ ಹವನದಿಂದಾಗಲಿ ಜಪತಪಗಳಿಂದಾಗಲಿ ಅಲ್ಲಿ ಆತನ ಕಷ್ಟ ಕಾರ್ಪಣ್ಯ ದೂರಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅಲ್ಲಿಯ ಕೊನೆಯ ಭಾಗವಾದಂತಹ ಅನ್ನ ಸಂತರ್ಪಣೆ ಅಥವಾ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ಹೇಳುವುದಾದರೆ ಬ್ರಾಹ್ಮಣ ಸುಹಾಸಿನಿ ಆರಾಧನೆಯಾದ ಬಳಿಕವೇ ಆ ಎಲ್ಲ ಕಾರ್ಯಕ್ರಮಗಳು ಅಲ್ಲಿ ಪೂರ್ತಿಗೊಳ್ಳುವಂಥದ್ದು, ಅದು ಫಲ ನೀಡುವಂಥದ್ದು. ಅದು ಹೊರತು ಅನ್ನದಾನ ಇಲ್ಲಂತಾದರೆ ಈ ಯಾವ ಕಾರ್ಯವೂ ಕೂಡ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಾಗಿ ಎಲ್ಲ ಕರ್ಮಕ್ಕಿಂತಲೂ ಹೆಚ್ಚಿನದಾದ ಶ್ರೇಯಸ್ಸಾದ ಫಲವನ್ನು ನೀಡುವಂಥದ್ದೇ ಈ ಅನ್ನದಾನದಿಂದ, ಅನ್ನವನ್ನು ಉಣಬಡಿಸುವುದರಿಂದ. ಹಾಗಾಗಿ ಹಿಂದೆ ಅನಾವೃಷ್ಟಿ ಉಂಟಾದಾಗ, ಪ್ರಕೃತಿ ವಿಕೋಪಗಳು ಉಂಟಾದಾಗ, ಬರಗಾಲವು ಬಂದಂಥ ಸಂದರ್ಭದಲ್ಲಿ ಹಿಂದೆ ರಾಜ ಮಹಾರಾಜರು ಸಹಸ್ರಾರು ಜನರನ್ನು ಆಹ್ವಾನಿಸಿ ಅಲ್ಲಿ ಅವರೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಅನ್ನದಾನವನ್ನು ಮಾಡ್ತಿದ್ರು. ಇದರಿಂದ ಜನರು ಸಂತೃಪ್ತಿಗೊಳ್ತಿದ್ರು. ಹಾಗಾದರೆ ಯಾಕೆ ಅಂತಹ ಕಷ್ಟ ಸ್ಥಿತಿಯಲ್ಲೂ ಕೂಡ ರಾಜ ಈ ರೀತಿಯಾದಂಥ ಕ್ರಮವನ್ನು ಯಾಕೆ ಮಾಡ್ತಿದ್ದ? ಈಗಲೂ ಕೂಡ ನಾವು ಸಾರ್ವಜನಿಕವಾಗಿ ಅನ್ನದಾನ ಮಾಡುವಂಥದ್ದು ಕಾಣ್ತಾ ಇದ್ದೇವೆ. ಹಾಗಾದರೆ ಈ ಆಚರಣೆ ಇದನ್ನು ಯಾಕೆ ಬಂತು ಎಂಬುದಾದರೆ, ಪ್ರತಿಯೊಬ್ಬನ ಆತ್ಮದಲ್ಲೂ ಪರಮಾತ್ಮನಿದ್ದಾನೆ,
ಆತ್ಮ ಅಂತೇಳುವಂಥದ್ದು ಸಂತುಷ್ಟಿ ಹೊಂದಿದಾಗ ಆ ಪರಮಾತ್ಮನು ಅಲ್ಲಿ ಸಂತೃಪ್ತಿ ಹೊಂದಿ ಅಲ್ಲಿ ಆಶೀರ್ವದಿಸುವಂಥದ್ದು ಆ ಸುಭಿಕ್ಷೆಯನ್ನು ಉಂಟು ಮಾಡುವಂಥದ್ದು. ಅದಕ್ಕೋಸ್ಕರವೇ ಸಾರ್ವಜನಿಕವಾಗಿ ಅನ್ನದಾನ ಮಾಡುವಂತಹ ಪ್ರಕ್ರಿಯೆ ಅಂತೇಳುವಂಥದ್ದು ಅದು ಚಾಲನೆಗೆ ಬಂತು. ಹಾಗಾಗಿ ನಮಗೆ ಈಗ ಅದು ಗೊತ್ತಿಲ್ಲ, ಯಾರೋ ಅನ್ನದಾನವನ್ನು ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಆಗ್ತಾ ಇದೆ ಅಂತ. ಆದರೆ ಅದು ಮಾಡಿದವನಿಗೂ ಗೊತ್ತಿಲ್ಲ, ನಮಗೆ ಉಂಡವನಿಗೂ ಗೊತ್ತಿಲ್ಲ. ಯಾಕಂತೇಳಿದರೆ ಹಿಂದೆ ಒಂದು ಶ್ರಾದ್ದ ಮಾಡುವ ಕ್ರಮ ಇತ್ತಂತೆ ಒಂದು ಮನೆಯಲ್ಲಿ. ಹಾಗೆ ಮಾಡುವಾಗ ಅವರ ಮನೆಯಲ್ಲಿ ಒಂದು ಬೆಕ್ಕು ಇತ್ತು. ಆ ಬೆಕ್ಕು ಬಂದು ಆ ಕಾರ್ಯಕ್ಕೆ ತೊಂದರೆಯನ್ನು ಕೊಡುತ್ತಿದ್ದಾಗ ಪುರೋಹಿತರು ಏನು ಮಾಡ್ತಿದ್ದಂದರೆ ಆ ಬೆಕ್ಕನ್ನು ಒಂದು ಪಾತ್ರೆಯಲ್ಲಿ ಕವಚಿ ಹಾಕಿ ಅದನ್ನು ಹೊರಕ್ಕೆ ಬರದ ಹಾಗೆ ನೋಡ್ತಿದ್ರಂತೆ. ಪ್ರತಿ ಬಾರಿಯೂ ಇದೇ ರೀತಿಯಾದಂಥ ಕ್ರಮವನ್ನು ಮಾಡ್ತಿದ್ರು. ಮುಂದೊಂದು ದಿನ ಅವರ ಮನೆಯಲ್ಲಿ ಬೆಕ್ಕಿಲ್ಲದಾಗ ಆ ಮನೆಯವರು ಎದುರಿನ ಮನೆಯಲ್ಲಿ ಆ ಬೆಕ್ಕನ್ನು ಕೇಳ್ತಾರಂತೆ, ನಮ್ಮ ಮನೆಯಲ್ಲಿ ಇವತ್ತು ಶ್ರಾದ್ದ ಇದೆ, ನಿಮ್ಮ ಬೆಕ್ಕನ್ನು ತಂದುಕೊಡಿ ಅಂತೇಳಿ. ಅವರಿಗೆ ಆ ಬೆಕ್ಕನ್ನು ಯಾಕೆ ಮುಚ್ಚಿಡುತ್ತಿದ್ರು ಎಂಬಂಥ ಜ್ಞಾನ ಅವರಿಗಿರಲಿಲ್ಲ. ಅದು ಒಂದು ಶ್ರಾದ್ದದ ಪ್ರಕ್ರಿಯೆ ಅಂತಲೇ ತಿಳ್ಕೊಂಡಿದ್ರು. ಹಾಗೆ ನಮ್ಮಲ್ಲಿ ಈಗ ಯಾವುದಕ್ಕಾಗಿ ಈ ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ ಎಂಬುದನ್ನು ನಾವು ತಿಳಿದುಕೊಂಡಿಲ್ಲ. ಅಂದರೆ ಇದರ ಮುಖ್ಯ ಉದ್ದೇಶ ಆ ಪರಮೇಶ್ವರನನ್ನು ಸಂತೃಪ್ತಿಪಡಿಸುವಂಥದ್ದು. ಪ್ರತಿಯೊಬ್ಬನ ಆತ್ಮದಲ್ಲೂ ಆ ಭಗವಂತನಿದ್ದಾನೆಂಬುದನ್ನು. ಹಿಂದೆ ಸೌಗಂಧಿಕಾ ಪುಷ್ಪವನ್ನು ತೆಗೆದುಕೊಂಡು ಬರಲು ಭೀಮಸೇನನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹನುಮಂತ ದಾರಿಗೆ ಅಡ್ಡವಾಗಿ ಕುಳಿತಿರಲಾಗಿ ಭೀಮಸೇನ ಹೇಳ್ತಾನೆ ಹನುಮಂತನಿಗೆ, ನೀನು ಪಕ್ಕಕ್ಕೆ ಸರಿದು ನಿಲ್ಲು, ನಾನು ಆ ಮುಂದೆ ಹೋಗಬೇಕಾಗಿದೆ ಅಂತ. ಆಗ ಅಲ್ಲಿ ಹನುಮಂತ ಹೇಳುವಂಥದ್ದು, ನನಗೆ ಈಗ ಶಕ್ತಿ ಇಲ್ಲ, ನಾನು ತ್ರೇತಾಯುಗದವ, ಈಗ ನಾನು ಬಹಳಷ್ಟು ವಯಸ್ಸಾಗಿದೆ, ನನಗೆ ಏಳಲಿಕ್ಕೂ ಆಗ್ತಾ ಇಲ್ಲ, ನೀನು ಒಂದು ನನ್ನನ್ನು ಸರಿಸು ಅಥವಾ ನನ್ನನ್ನು ಲಂಘನ ಮಾಡಿಕೊಂಡು ಬೇಕಾದರೂ ಹೋಗು ಅಂತ. ಆಗ ಭೀಮಸೇನ ಹೇಳಿದಂಥ ಉತ್ತರ, ಪ್ರತಿಯೊಬ್ಬ ಪ್ರಾಣಿಯ ಹೃದಯದಲ್ಲಿಯೂ ಕೂಡ ಒಂದು ಆತ್ಮ ಅಂತೇಳಿ ಉಂಟು, ಅದು ಪರಮಾತ್ಮ. ಆದ್ದರಿಂದ ನಾನು ನಿನ್ನನ್ನು ದಾಟಿ ಹೋಗಬಹುದು, ಆದರೆ ನಿನ್ನನ್ನು ದಾಟಿ ಹೋಗುವುದರಿಂದ ಆ ಪರಮಾತ್ಮನಿಗೆ ಅವಮಾನ ಮಾಡಿದಂತಾಗುತ್ತದೆ, ಆ ಕಾರಣದಿಂದ ನಿನ್ನನ್ನು ದಾಟಿ ಹೋಗುವುದಿಲ್ಲ ಎಂಬಂತಹ ಮಾತು ನಮಗೆ ಯಾವತ್ತೂ ಅದು ನೆನಪಿರಬೇಕು. ಹಾಗಾಗಿ ಒಬ್ಬನನ್ನು ಒಂದು ಆತ್ಮವನ್ನು ಜೀವಾತ್ಮನನ್ನು ಸಂತೃಪ್ತಿಗೊಳಿಸುವಂತಹ ಮಾರ್ಗ ಅಂತೇಳಿದರೆ ಅದು ಅನ್ನವನ್ನು ನೀಡುವುದರಿಂದ. ಅದಕ್ಕೋಸ್ಕರವೇ ಅನ್ನವನ್ನು ಬ್ರಹ್ಮ ಅಂತ ಕರೆದದ್ದು, ಅನ್ನ ಬ್ರಹ್ಮನನ್ನು ಸಂತೃಪ್ತಿಗೊಳಿಸುವಂಥದ್ದು ನಾವು ಇಲ್ಲಿ ಕಾಣಬಹುದು. ಹಾಗಾಗಿ ಅಲ್ಲಿ ಮುಖ್ಯವಾಗಿ ಕ್ಷೇತ್ರಜ್ಞ ಚಾಪಿ ಮಾಂ ಬುದ್ಧಿಗಿಂತ ಜೀವಾತ್ಮನನ್ನು ಪರಮಾತ್ಮನೆಂದೇ ತಿಳಿಯತಕ್ಕದ್ದೆಂದು ಶ್ರೀಕೃಷ್ಣ ಪರಮಾತ್ಮ ಹಿಂದೆ ಅರ್ಜುನನಿಗೂ ಅದನ್ನು ಉಪದೇಶ ಮಾಡಿದ್ದಾನೆ. ಆದರೆ ಜೀವವು ಬ್ರಹ್ಮವೇ ಆಗಿರುತ್ತದೆ ಎಂಬುದೇ ವೇದವಿದರ ಸಿದ್ಧಾಂತವೂ ಕೂಡ ಆಗಿರುತ್ತದೆ. ಆದ್ದರಿಂದ ಅನ್ನದಾನವೇ ಪರಮಾತ್ಮನ ಪ್ರೀತಿಯನ್ನು ಗಳಿಸಲು ಇರುವ ಅತ್ಯಂತ ಸುಲಭವಾದಂತಹ ದಾರಿಯಾಗಿರುತ್ತದೆ. ಮುಖ್ಯವಾಗಿ ನಾವು ಅನ್ನದಾನವನ್ನು ಮಾಡುವಾಗ ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಅಲ್ಲಿ ಹಸಿದವನಿಗೆ ಅನ್ನವನ್ನು ನೀಡುವಂಥದ್ದು. ಯಾಕಂದರೆ ಹೊಟ್ಟೆ ತುಂಬಿದ ಮೇಲೆ ಯಾರಿಗೂ ಅನ್ನ ಸೇರುವಂಥದ್ದಿಲ್ಲ. ಹಾಗಾಗಿ ಯಾರು ಹಸಿದಿರುತ್ತಾರೋ ಅವನಿಗೆ ಅನ್ನವನ್ನು ನೀಡುವುದರ ಮೂಲಕ ಅಲ್ಲಿ ಪರಮಾತ್ಮನನ್ನು ನಾವು ಸಂತೃಪ್ತಿಗೊಳಿಸಲಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ. ವಚನಕಾರರು ಕೂಡ ಅಲ್ಲಿ ಹೇಳುವಂಥದ್ದು, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಎಂಬುದಾಗಿ ಅಲ್ಲಿ ಹಾಡಿ ಹೊಗಳಿತು. ಅನ್ನ ದೇವರ ಮುಂದೆ ಇನ್ನು ಬೇರೆ ದೇವರೇ ಇಲ್ಲ, ಇದು ಸರ್ವಜ್ಞ ಹೇಳಿರುವಂತಹ ಮಾತು. ಹಾಗೆ ನಾವು ತಿನ್ನುವ ಅಥವಾ ನಾವು ನೀಡುವಂಥ ಆಹಾರವು ಕೂಡ ಅದು ಹೇಗಿರಬೇಕು ಎಂಬಂತಹ ಕಲ್ಪನೆ ಅದು ನಮಗೆ ಇರಬೇಕು. ಅದನ್ನೇ ನಮ್ಮ ಪೂರ್ವಜನರು ಅನ್ನವನ್ನು ಅರ್ಥಾತ್ ಆಹಾರವನ್ನು ಅಲ್ಲಿ ಮೂರು ವಿಭಾಗವಾಗಿ ವಿಂಗಡಿಸಿರುವಂಥದ್ದು. ಹೇಗೆ? ಒಂದು ಸತ್ವಗುಣವುಳ್ಳದ್ದು, ಮತ್ತೊಂದು ರಜೋಗುಣವುಳ್ಳದ್ದು, ಮೂರನೆಯದಾಗಿ ತಮೋ ಗುಣವುಳ್ಳದ್ದು. ಆಹಾರಗಳಲ್ಲಿ ಗುಣಗಳು ಅಂತ ಹೇಳುವಂಥದ್ದು ಇರ್ತದೆ. ಆಹಾರ ಎಲ್ಲವೂ ಒಂದೇ ರೀತಿಯಲ್ಲ, ಪ್ರತಿಯೊಂದರಲ್ಲೂ ಗುಣಗಳಿದೆ. ನಾವು ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣುಕಾಯಿಯನ್ನು ತೆಗೆದುಕೊಂಡು ಹೋಗ್ತೇವೆ. ಹಣ್ಣುಕಾಯಿಯನ್ನು ತೆಗೆದುಕೊಂಡು ಹೋಗುವಾಗ ಅಲ್ಲಿ ನಾವು ಹೆಚ್ಚಾಗಿ ಏಲಕ್ಕಿ ಬಾಳೆಹಣ್ಣು ಅಂತ ಹೇಳುವಂಥದ್ದು, ಅಥವಾ ಇತ್ತೀಚಿನ ಈ ಕಡೆಯ ಭಾಷೆಯಲ್ಲಿ ಪುಟ್ಬಾಳೆ ಅಂತ ಹೇಳ್ತೇವೆ. ಯಾಕೆ ಅದನ್ನೇ ನಾವು ಹೆಚ್ಚಾಗಿ ತೆಗೆದುಕೊಂಡು ಹೋಗಬೇಕು, ಅದನ್ನು ಆಯ್ಕೆ ಮಾಡಿಕೊಂಡದ್ದು ಅಂತ ಹೇಳಿದರೆ ಅದು ಮುಖ್ಯವಾಗಿ ಅದು ಸಾತ್ವಿಕವಾದಂತಹ ಗುಣವುಳ್ಳದ್ದಾದ್ದರಿಂದ ಅದನ್ನು ತಿನ್ನುವಂಥ ಮನುಷ್ಯನೂ ಕೂಡ ಸಾತ್ವಿಕವಾದಂತಹ ಬುದ್ಧಿ ಆತನಿಗೆ ಬರುತ್ತದೆ ಎಂಬಂಥ ಕಾರಣದಿಂದ. ದೇವರೇನು ಹಣ್ಣನ್ನು ತಿನ್ನುವುದಿಲ್ಲ, ಕಾಯಿಯನ್ನು ತಿನ್ನುವುದಿಲ್ಲ, ಆದರೆ ದೇವರಿಗೆ ಸಮರ್ಪಣೆ ಮಾಡಿ ನಾವು ತಿನ್ನುವಂಥ ನಮ್ಮ ಮನಸ್ಸು ಅದು ಸಾತ್ವಿಕವಾಗಿ ಇರಲಿ ಎಂಬಂಥ ಹಿರಿಯರ ಉದ್ದೇಶ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದದ್ದು. ಹಾಗಾಗಿ ಹಿರಿಯರು ಅದನ್ನು
ಮೂರು ವಿಭಾಗವನ್ನಾಗಿ ಮಾಡಿದ್ದಾರೆ. ಆಯು, ಸತ್ವ, ಬಲಾರೋಗ್ಯ, ಸುಖ ಪ್ರೀತಿ ವಿವರ್ಧನ ಅಂತ. ಅಂದರೆ ಮನುಷ್ಯನು ಸತ್ವ ಗುಣವಾಗಿರಬೇಕಾದ್ರೆ ಅಂದರೆ ಅವನ ಆಯುಷ್ಯವನ್ನು ಹೆಚ್ಚಿಸಬೇಕು, ಹಾಗೆ ಸತ್ವಯುತನಾಗಿರಬೇಕು, ಆತನಿಗೆ ಬಲವನ್ನು ನೀಡಬೇಕು, ಆರೋಗ್ಯವನ್ನು ನೀಡಬೇಕು, ತನ್ಮೂಲಕ ಸುಖ ಸಂತೋಷವನ್ನು ಉಂಟು ಮಾಡಬೇಕು. ಹೀಗೆ ಅದಕ್ಕೆ ಪೂರಕವಾದಂಥ ಸ್ನಿಗ್ಧ ದೃಶ್ಯವಾದಂತಹ ಆಹಾರಗಳು ಆತನಿಗೆ ಸಾತ್ವಿಕವಂತ ಎನಿಸಿಕೊಳ್ಳುತ್ತದೆ, ಅದು ಮನುಷ್ಯನಿಗೆ ಪ್ರಿಯವಾಗಿರುತ್ತದೆ. ಹಾಗಾದರೆ ಮನುಷ್ಯನಿಗೆ ಉಂಡಂತಹ ಆಹಾರ ಅಂತ ಹೇಳುವಂಥದ್ದು ಅವನನ್ನು ಆಯುಷ್ಯ ಹೆಚ್ಚಿಸಬೇಕು. ನಾವು ಕೆಟ್ಟ ಆಹಾರವನ್ನು ತಿಂದರೆ ಅವನಿಗೆ ತೊಂದರೆ ಉಂಟಾಗ್ತದೆ. ಅದೇ ರೀತಿ ಅವನಿಗೆ ಸತ್ವವನ್ನು ನೀಡಬೇಕು. ನಾವು ಹೇಳ್ತೇವೆ ಕೆಲವು ಆಹಾರದಲ್ಲಿ ಇದು ಒಳ್ಳೆಯ ಸತ್ವ, ಇದು ಒಳ್ಳೆಯ ತಂಪಾಗಿರುವಂಥದ್ದು, ಇದು ಪುಷ್ಟಿಯನ್ನು ನೀಡುವಂಥದ್ದು, ಅಂಥ ಆಹಾರವನ್ನು ಆಯ್ಕೆ ಮಾಡಬೇಕು. ಹಾಗೆ ಇದರಿಂದ ಆತನಿಗೆ ಬಲವನ್ನು ನೀಡುವಂಥದ್ದು, ಆರೋಗ್ಯವನ್ನು ಕರುಣಿಸುವಂಥದ್ದು, ತನ್ಮೂಲಕ ಆತನಿಗೆ ಸುಖ ಸಂತೋಷವನ್ನು ನೀಡುವಂಥದ್ದು, ಇಂತಹ ಸಾತ್ವಿಕ ಗುಣವುಳ್ಳಂತಹ ಆಹಾರವನ್ನು ನೀಡುವಂಥದ್ದು ಅಥವಾ ತಿನ್ನುವಂಥದ್ದು ಅದು ಶ್ರೇಯಸ್ಕರ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಎರಡನೆಯದಾಗಿ ತುಂಬ ಉಪ್ಪು, ಹುಳಿ, ಖಾರ ಮತ್ತು ಭಯಂಕರ ಬಿಸಿಯಾಗಿರುವಂತಹ ಮತ್ತು ದಾಹವನ್ನು ನೀಡುವಂತಹ ಆಹಾರವು ಅದು ರಜೋಗುಣ ಸ್ವರೂಪವುಳ್ಳದ್ದು. ಯಾವಾಗಲೂ ಹೆಚ್ಚು ಉಪ್ಪು, ಹುಳಿ, ಖಾರವನ್ನು ತಿಂದವನಿಗೆ ಕೋಪ ಜಾಸ್ತಿ ಅಂತ, ಅವನಿಗೆ ಬೇರೆ ಕಾಯಿಲೆಗಳು ಆದಷ್ಟು ಬೇಗನೆ ಬರುವಂಥದ್ದು. ಅದು ಮುಖ್ಯವಾಗಿ ಸಾತ್ವಿಕರಿಗಿಂತ ಅದು ರಜೋಗುಣ ಪ್ರಿಯರಿಗೆ ಅದು ಪ್ರಿಯವಾಗುತ್ತದೆ. ಹಾಗೆ ಮೂರನೆಯದಾಗಿ ಸರಿಯಾಗಿ ಬೇಯದೇ ಇರುವಂಥದ್ದು, ರುಚಿ ಹದಗೆಟ್ಟಿರುವಂಥದ್ದು, ದೀರ್ಘ ಸಮಯದಿಂದ ಉಳಿದಿರುವ ಅಲ್ಲಿ ವಾಸನೆಯನ್ನು ಬೀರುವಂತಹ ದುರ್ಗಂಧಮಯವಾದಂತಹ ಬೇರೆ ಎಂಜಲುಳ್ಳಂತಹ ಈ ಅವಜ್ಯವಾದಂತಹ ಕೆಟ್ಟ ಪದಾರ್ಥವು ಅದು ತಾಮಸರಿಗೆ ಪ್ರಿಯವಾಗುತ್ತದೆ. ಅವರಿಗೆ ರಾಕ್ಷಸ ಗುಣ ಉಳ್ಳವರು ಅಂತ ಹೇಳುವಂಥದ್ದು. ಅಂತಹ ಆಹಾರವನ್ನು ನಾವು ಯಾವತ್ತೂ ಸೇವಿಸಲಿಕ್ಕೆ ಹೋಗಬಾರ್ದು. ಹಾಗಾಗಿ ಇಲ್ಲಿ ಹಿಂದಿನವರು ಹೇಳಿದಂತೆ ಸಾತ್ವಿಕ, ರಜೋಗುಣ ಮತ್ತು ತಾಮಸ ಗುಣಗಳುಳ್ಳ ಆಹಾರ ಯಾವುದು ಅಂತ ನಾವು ತಿಳ್ಕೊಂಡ ಹಾಗಾಯಿತು. ಹಾಗಿರುವಾಗ ಅದರಲ್ಲಿ ಯಾವುದನ್ನು ನಾವು ಉಪಯೋಗಿಸಬೇಕು, ನಾವೊಮ್ಮೆ ವಿಚಾರವನ್ನು ತಿಳಿದುಕೊಳ್ಳುವುದು ಮುಖ್ಯವಲ್ಲ, ತಿಳಿದುಕೊಂಡ ಮೇಲೆ ಅದನ್ನು ನಾವು ಯಾವುದನ್ನು ಉಪಯೋಗಿಸಿಕೊಳ್ಬೇಕು ಅಂತ ನಿರ್ಧರಿಸುವುದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಹಾಗಾಗಿ ಇಲ್ಲಿ ಸತ್ವ, ರಜ, ತಮೋ ಗುಣಗಳ ಆಹಾರದಲ್ಲಿ ನಾವು ಯಾವ ಆಹಾರವನ್ನು ಸೇವಿಸಿದರೆ ಮಾನವನಿಗೆ ಶ್ರೇಷ್ಠತೆ ಲಭಿಸುತ್ತದೆ ಎಂಬುದನ್ನು ತಿಳಿದುಕೊಂಡ ಮೇಲೆ ನಾವು ತಿನ್ನುವಂಥ ಆಹಾರದ ಗುಣಗಳು ದೇಹ ಮನಸ್ಸುಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಬಹಳ ಯುಕ್ತವಾಗುತ್ತದೆ, ಅವಶ್ಯಕತೆ ಆಗುತ್ತದೆ. ಆಹಾರ ಶುದ್ಧವು ಮುಖ್ಯವೆಂದು ತಿಳಿದ ನಂತರ ಮಾನವನು ಅದರ ಸರ್ವತೋಮುಖ ಅಭಿವೃದ್ಧಿಗೆ ಅದು ಕಾರಣವಾಗುತ್ತದೆ. ಹೇಗೆ ಕಾರಣವಾಗುತ್ತದೆ? ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತ. ಆಹಾರ ಅಂತೇಳುವಂಥದ್ದು ಶುದ್ಧವಾಗಿರಬೇಕು. ಶುದ್ಧ ಅಂತ ಹೇಳಿದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಕೇವಲ ಅದು ನಾವು ಹೇಳ್ತೇವೆ ಶುದ್ಧ ಅಂದರೆ ತೊಳೆದದ್ದಲ್ಲ ಅಥವಾ ಫ್ರೆಶ್ ಆಗಿರುವಂಥದ್ದಲ್ಲ. ಹಾಗಾದರೆ ಹೇಗಿರಬೇಕು ಶುದ್ಧ ಅಂದರೆ ಏನು ಅಂದರೆ, ಇಲ್ಲಿ ಮುಖ್ಯವಾಗಿ ನಾವು ಹೇಳುವಂಥದ್ದು ಅವನು ನ್ಯಾಯಯುತವಾಗಿ ಸಂಪಾದನೆ ಮಾಡಿರುವಂಥದ್ದು, ಅಧರ್ಮದಿಂದ, ಲಂಚಕೋರತನದಿಂದವೋ ಅಥವಾ ಇನ್ನಾರಿಗೋ ಮೋಸ ಮಾಡಿ ಸಂಪಾದಿಸಿದಂಥ ಆಹಾರ ಅದ ಆಗಬಾರದು. ಶುದ್ಧ ಆಹಾರ ಅಂದರೆ ನಾವು ಇಲ್ಲಿ ಹೇಳುವಂಥದ್ದು ಅದೇ, ತನ್ನ ಶ್ರಮದಿಂದ ಸಂಪಾದಿಸಿದಂಥ ಆಹಾರ ಅದು ಶುದ್ಧವಾಗಿರುತ್ತದೆ. ಅಂಥ ಆಹಾರವನ್ನು ಸೇವಿಸುವುದರಿಂದ ಮನಸ್ಸಂತ ಹೇಳುವಂಥದ್ದು ಅಲ್ಲಿ ಶುದ್ಧವಾಗಿರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲದಿದ್ದರೆ ಪಾಪ ಪ್ರಜ್ಞೆ ಅಂತ ಹೇಳುವಂಥದ್ದು ಕಾಣ್ತದೆ, ಅಯ್ಯೋ ನಾವು ಯಾರಿಗೋ ಮೋಸ ಮಾಡಿ ತಿಂದಂಥ ಆಹಾರ ಅಂತೇಳಿ ಅದು ದೇಹಕ್ಕೆ ಸರಿಯಾಗಿ ಸೇರಿಸುವುದಿಲ್ಲ, ಪಾಪ ಪ್ರಜ್ಞೆ ಪದೇ ಪದೇ ಕಾಡುತ್ತಿರುತ್ತದೆ. ಹಾಗೆ ಮನಸ್ಸು ಶುದ್ಧವಾದಾಗ ಆಗ ಜ್ಞಾನ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಸ್ಥಿರವಾಗಿ ಉಳಿತದೆ. ಇಲ್ಲದಿದ್ದರೆ ಮನಸ್ಸೇ ಡೋಲಾಯಮಾನವಾಗಿ ಇದ್ದಾಗ, ತೊಂದರೆಗೊಳಪಟ್ಟಾಗ ಮನುಷ್ಯ ಸಂಕಟವನ್ನು ಪಡೆಯುವಂಥದ್ದು. ಹಾಗಾಗಿ ಆ ಶುದ್ಧ ಆಹಾರವನ್ನು ನಾವು ಸೇವಿಸುವಂಥದ್ದು ಬಹಳ ಮುಖ್ಯವಾಗುತ್ತದೆ. ಇದಕ್ಕೆ ಒಂದು ಸ್ಪಷ್ಟವಾದಂಥ ಉದಾಹರಣೆಯನ್ನು ಕೊಡುವುದಿದ್ದರೆ, ಹಿಂದೆ ಪಾಂಡವರ ಕಾಲದಲ್ಲಿ ಭೀಷ್ಮಾಚಾರ್ಯರು ಯುದ್ಧವನ್ನು ಮಾಡಿ ಸರಳ ಮಂಚವನ್ನು ಮಲಗಿರುವಂಥ ಸಂದರ್ಭದಲ್ಲಿ ಅವರು ಪಾಂಡವರನ್ನು ತನ್ನ ಬಳಿಗೆ ಕರೆಸಿಕೊಳ್ತಾರಂತೆ. ಕರೆಸಿಕೊಂಡಾಗ ಅಲ್ಲಿ
ಪಾಂಡವರು ಹೇಳ್ತಾರೆ, ನೀವು ಇಂತಹ ಸ್ಥಿತಿಯಲ್ಲಿ ಸರಳ ಮಂಚದಲ್ಲೂ ಮಲಗಿರುವಂತ ಸಂದರ್ಭದಲ್ಲಿ ಯಾಕೆ ನಮ್ಮನ್ನು ನೀವು ಕರೆಸಿಕೊಂಡ್ರಿ ಅಂತ. ಆಗ ಆಚಾರ್ಯರು ಹೇಳುವಂತ ಮಾತು, ನಿಮಗೆ ನಾನು ಧರ್ಮ ಬೋಧನೆಯನ್ನು ಮಾಡಬೇಕಾಗಿದೆ ಅಂತ. ಆಗ ಪಕ್ಕದಲ್ಲಿದ್ದಂತ ದ್ರೌಪದಿ ಗಹಗಹಿಸಿ ನಗ್ತಾಳಂತೆ. ಆಗ ಆಚಾರ್ಯರಿಗೆ ಅಚ್ಚರಿ ಅನ್ನಿಸ್ತದೆ, ಯಾಕೆ ನಗ್ತಾ ಇದ್ದಿ ಅಂತ. ಹಾಗಾದರೆ ಈ ಕಷ್ಟದ ಸಮಯದಲ್ಲಿ ನೀವು ನಮಗೆ ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದೀರಿ, ರಣರಂಗದ ಯುದ್ಧ ನಡೀತಾ ಇದೆ. ಹಾಗಾದರೆ ಅಂದು ನಾನು ತುಂಬಿದ ಸಭೆಯಲ್ಲಿ ಕೌರವಾದಿಗಳು ನನ್ನ ಸೀರೆಯ ಸೆರಗನ್ನು ಸೆಳೆದು ನನಗೆ ಅಪಮಾನ ಅವಮಾನವನ್ನು ಮಾಡಬೇಕು ಅಂತಿರುವಂಥ ಸಂದರ್ಭದಲ್ಲಿ ನಾನು ಸೆರಗೊಡ್ಡಿ ನಿಮ್ಮಲ್ಲಿ ಬೇಡಿಕೊಂಡೆ, ನೀವು ಧರ್ಮದ ಮಾತನ್ನಾಡಿರಿ, ಕೌರವಾದಿಗಳಿಗೆ ಬುದ್ಧಿಯನ್ನು ಹೇಳಿರಿ ಅಂತ. ಆಗ ನೀವು ಮುಖವನ್ನು ತಿರುಗಿಸಿ ಕುಳಿತ್ರಿ, ಯಾವುದೇ ಮಾತನ್ನು ಆಡಲಿಲ್ಲ. ಆದರೆ ಈಗ ನೀವು ಧರ್ಮದ ಮಾತುಗಳನ್ನು ಆಡುತ್ತೀರಿ ಅಂತ ಹೇಳಿದರೆ ನನಗೆ ಸಹಜವಾಗಿ ನಗು ಬಂತು ಅಂತ. ಆಗ ಭೀಷ್ಮಾಚಾರ್ಯರು ಹೇಳಿದಂಥ ಮಾತು ಇಂದಿನ ಈ ತತ್ವ ಪ್ರಸಾರದ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತವಾಗ್ತದೆ ಎಂಬುದನ್ನು ಹೇಳುತ್ತಾ, ಹಾಗಾದರೆ ಏನು ಹೇಳಿದರು ಅವರು ಅಂದರೆ, ಆಗ ನಾನು ಉಂಡದ್ದು ಕೌರವಾದಿಗಳ ಅಧರ್ಮಯುತವಾದಂಥ ಆಹಾರವನ್ನು, ಅದರಿಂದ ನನಗೆ ಧರ್ಮಜ್ಞಾನ ಅಂತ ಹೇಳುವಂಥದ್ದು ಬರಲಿಲ್ಲ, ಧರ್ಮಯುತವಾದಂಥ ಮಾತನ್ನು ಆಡುವಂಥ ಮನಸ್ಸು ಬರಲಿಲ್ಲ. ಆದರೆ ಈಗ ಯುದ್ಧರಂಗದಲ್ಲಿ ಅರ್ಜುನನು ಹೂಡಿದಂಥ ಬಾಣದಿಂದ ಆ ಅಧರ್ಮದ ಆಹಾರವನ್ನು ಸೇವಿಸಿ ಅದರಿಂದ ಉಂಟಾದಂತಹ ರಕ್ತವು ಹರಿದುದರಿಂದ ನನ್ನಲ್ಲಿ ಆ ಧರ್ಮದ ಪ್ರಜ್ಞೆ, ಅಂದರೆ ಆ ಅಧರ್ಮ ಅಂತೇಳುವಂಥದ್ದು ಅನ್ನದಿಂದ ನಿರ್ಮಾಣಗೊಂಡಂತಹ ರಕ್ತವೆಲ್ಲ ಹರಿದು ಹೋಗಿದೆ, ಧರ್ಮದ ಮನಸ್ಸು ಈಗ ತೀವ್ರಗೊಂಡಿದೆ. ಆ ಕಾರಣದಿಂದ ನಿಮಗೆ ನಾನು ಧರ್ಮವನ್ನು ಬೋಧನೆ ಮಾಡಬೇಕು ಅಂತ ಇಚ್ಛೆ ಉಂಟಾದ್ದರಿಂದ ಕರೆಸಿಕೊಂಡೆ ಅಂತ. ಅಂದರೆ ನಾವು ಇಲ್ಲಿ ತಿಳಿದುಕೊಳ್ಬೇಕು, ಮನುಷ್ಯನಿಗೆ ಅನ್ನ ಅಂತೇಳುವಂಥದ್ದು ಅದು ಬ್ರಹ್ಮನಂತೆ, ಅದು ಅತ್ಯಂತ ಅವಶ್ಯಕವಾದದ್ದು. ಅನ್ನ ಅಂತೇಳುವಂಥದ್ದು ಅವಶ್ಯಕವಾದ ಮೇಲೆ ಅದು ಉಣ್ಣುವ ಅನ್ನ ಅಂತೇಳುವಂಥದ್ದು ಕೂಡ ಅದು ಶುದ್ಧವಾಗಿರಬೇಕು. ಅದು ಶುದ್ಧವಾಗಿದ್ದಾಗ ಮನಸ್ಸಂತೇಳುವಂಥದ್ದು ಪರಿಶುದ್ಧವಾಗುತ್ತದೆ, ಮತ್ತು ನಮ್ಮ ಮನಸ್ಸು ಅಂತೇಳುವಂಥದ್ದು ಕೂಡ ಧರ್ಮಯುತವಾಗಿರುತ್ತದೆ. ಇದರಿಂದ ನಾವು ಶ್ರೇಯಸ್ಸನ್ನು ಪಡಿಬಹುದು ಅಂತ ಹೇಳುತ್ತಾ, ನೀವು ಕೂಡ ಧರ್ಮಯುತರಾಗಿರಿ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.